ಎರಡು ಉಬ್ಬುಗಳು ಸೇರಿದ್ರೆ ಮತ್ತೆ ಒಂದು ದಿನಕ್ಕೆ ನಮ್ಮ ರಕ್ತ ಇಡೀ ದೇಹನ ಸುತ್ತಾಕ್ ಬರೋದಕ್ಕೆ ಸುಮಾರು 19,312 ಕಿಲೋಮೀಟರ್ ಚಲಿಸುತ್ತಂತೆ. ಮತ್ತೆ ನಮ್ಮ ತಲೆಯಲ್ಲಿರೋ ಒಂದು ಸಿಂಗಲ್ ಕೂದಲೇನಿದೆ ಆ ಒಂದು ಕೂದಲಿಂದ ಒಂದು ಸೇಬನ್ನ ನೇತಾಕ್ಬೋದು, ಅಷ್ಟು ಶಕ್ತಿ ಆ ಒಂದು ಕೂದಲಿಗೆ ಇದೆ. ಮತ್ತೆ ನಾವು ಒಂದು ದಿನಕ್ಕೆ ಸುಮಾರು 20,000 ಬಾರಿ ಉಸಿರಾಡ್ತೀವಿ. ಮತ್ತೆ ನಮ್ಮ ಕಣ್ಗಳೇನಿದೆ ಅವು ಸುಮಾರು 1 ಕೋಟಿ ಕಲರ್ ನ ಗುರುತಿಸ್ತವೆ, ಆದರೆ ಅಷ್ಟು ಕಲರ್ ಗಳನ್ನ ಗುರುತಿಕೊಳ್ಳೋದಕ್ಕೆ ನಮ್ಮ ಮೆದುಳಿಗೆ ಶಕ್ತಿ ಇಲ್ಲ. ಮತ್ತೆ ನಮ್ಮ ದೇಹದಲ್ಲಿರೋ ಎಲ್ಲಾ ನರಗಳನ್ನ ಒಟ್ಟುಗೂಡಿಸಿದ್ರೆ ಸುಮಾರು 75 ಕಿಲೋಮೀಟರ್ ಉದ್ದ ಆ ನರಗಳನ್ನ ನಾವು ಒಟ್ಟುಗೂಡಿಸಬಹುದು. ಮತ್ತೆ ನಮ್ಮ ಹೃದಯ ಒಂದು ವರ್ಷಕ್ಕೆ ಸುಮಾರು 35 ಕೋಟಿ ಸಲ ಬಡ್ಕೊಳ್ಳುತ್ತೆ. ಒಬ್ಬ ಮನುಷ್ಯ ಕೇವಲ ಕಣ್ಣು ಮಿಟುಕಿಸಿದ್ರಲ್ಲೇ 5 ವರ್ಷ ಕಾಲ ಕಳೀತಾನೆ ಅಂದ್ರೆ ನೀವು ನಂಬಲೇಬೇಕು. ಮತ್ತೆ ನೀವು ನಕ್ಕಾಗ ನಿಮ್ ಮುಖದ ಬೇರೆ ಬೇರೆ ಮಾಂಸ ಖಂಡಗಳೇನಿದೆ ಅದು ಸುಮಾರು 15 ಖಂಡಗಳು ಕೆಲಸ ಮಾಡುತ್ತೆ, ಆದ್ರೆ ಅತ್ತಾಗ 43 ಖಂಡಗಳು ಕೆಲಸ ಮಾಡುತ್ತೆ. ಹಾಗಂತ ಜಾಸ್ತಿ ಅಳಕೋಬೇಡಿ, ಜೀವನದಲ್ಲಿ ಯಾವಾಗಲೂ ನಗ್ತಾ ಇರಿ. ಮತ್ತೆ ನಿಮ್ಮ ದೇಹದಲ್ಲಿ ಅತ್ಯಂತ ಶಕ್ತಿಯುಳ್ಳ ಸ್ನಾಯು ಅಂದ್ರೆ ಅದು ನಿಮ್ಮ ನಾಲಿಗೆ. ಮತ್ತೆ ನೀವು ಆಕ್ಷಿ ಅಂತ ಸೀನ್ತಿರಲ್ವಾ, ಅಂತ ಸಮಯದಲ್ಲಿ ನಿಮ್ಮ ದೇಹದ ಎಲ್ಲಾ ಕ್ರಿಯೆಗಳು ತಾತ್ಕಾಲಿಕವಾಗಿ ನಿಲ್ಲುತ್ತೆ, ಆಗ ಹೃದಯ ಬಡಿತ ಕೂಡ ಕೆಲಸ ಮಾಡೋದಿಲ್ಲ. ನಿಮ್ಮ ದೇಹದಲ್ಲಿ ಅತ್ಯಂತ ಚಿಕ್ಕ ಮೂಳೆ ನಿಮ್ಮ ಕಿವಿಯಲ್ಲಿ ಇರುತ್ತೆ. ಒಬ್ಬ ಮನುಷ್ಯನ ಬೆರಳು ಅಚ್ಚು ಅಂದ್ರೆ ಹೆಬ್ಬೆರಳೇನಿದೆ ಆ ಹೆಬ್ಬೆರಳಿನ ಅಚ್ಚು ಏನಿದೆ ಅದೇ ತರ ಇನ್ನೊಬ್ಬರಿಗೆ ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ನಿಮ್ಮ ನಾಲಿಗೆ ಕೂಡ ಬೇರೆಯವ್ರ ತರ ಇರೋದಿಲ್ಲ, ಅಂದ್ರೆ ನಿಮ್ಮ ನಾಲಿಗೆ ಅಚ್ಚೇನಿದೆ ಅದು ಬೇರೆಯವ್ರ ತರ ಇರೋದಕ್ಕೆ ಸಾಧ್ಯ ಇಲ್ಲ. ಒಬ್ಬೊಬ್ಬರಿಗೆ ಒಂದೊಂದ್ ತರ ಇರುತ್ತೆ, ನಮ್ಮ ಬೆರಳಚ್ಚು ಹೇಗೋ ಹಾಗೆ ನಾಲಿಗೆ ಕೂಡ. ಮತ್ತೆ ನಿಮ್ಗೆ ಶೀತ ಆದಾಗ ನೀವು ಸೀನ್ತಿರಲ್ವಾ, ಅದ್ರ ವೇಗ 1 ಗಂಟೆಗೆ 160 ಕಿಲೋಮೀಟರ್. ಒಬ್ಬ ಮನುಷ್ಯ ಹುಟ್ಟಿದಾಗ 300 ಮೂಳೆಗಳಿರುತ್ತೆ, ಆದ್ರೆ ದೊಡ್ಡವರಾದಾಗ 206 ಮೂಳೆಗಳಿರುತ್ತೆ. ಮತ್ತೆ ಮನುಷ್ಯ ಏನಾದ್ರು ಆಹಾರನ ತಿಂದಾಗ ಅದು ಹೊಟ್ಟೆ ಒಡೆ ಹೋಗಿ ಸೇರೋದಕ್ಕೆ ಸುಮಾರು 7 ಸೆಕೆಂಡ್ಗಳ ಕಾಲ ಸಮಯನ ತಗೊಳ್ಳುತ್ತೆ. ಬಿಸಿಲಲ್ಲಿ ಏನಾದ್ರೂ ನಿಮ್ಮ ಕೈ ಸುಡ್ತಾ ಇದ್ರೆ ನಿಮ್ಮ ದೇಹಕ್ಕೆ ಬೇಕಾದಷ್ಟು ನೀರು ಇಲ್ಲ ಅಂತ ಅರ್ಥ, ಆದಷ್ಟು ನೀರು ಜಾಸ್ತಿನ ಕುಡಿರಿ. ಒಂದು ಕಣ್ಣಿನ ರೆಪ್ಪೆ ಕೂದಲು ಸುಮಾರು 5 ತಿಂಗಳ ಕಾಲ ಇರುತ್ತೆ, ನಂತರ ಅದು ಉದುರೋಗುತ್ತೆ. ಮನುಷ್ಯನಿಗೆ ವಯಸ್ಸಾಗ್ತಾ ಇದ್ದಾಗೆ ಕಣ್ಣು ಯಾವುದೇ ಕಾರಣಕ್ಕೂ ದೊಡ್ಡದಾಗೋದಿಲ್ಲ, ಆದ್ರೆ ಕಿವಿ ಮತ್ತೆ ಮೂಗು ಬೆಳಿತಾನೆ ಇರುತ್ತೆ. ಈ ವಸಂತ ಋತುವಲ್ಲಿ ಮಕ್ಕಳು ತುಂಬಾ ಬೇಗ ದೊಡ್ಡವರಾಗ್ತಾರಂತೆ, ಅಂದ್ರೆ ಜಾಸ್ತಿ ಬೆಳೀತಾರೆ ಆ ಒಂದು ಕಾಲದಲ್ಲಿ. ಮತ್ತೆ ಈ ಭೂಮಿ ಮೇಲೆ ಎಷ್ಟು ಜನ ಇದಾರೋ ಅಷ್ಟು ಬ್ಯಾಕ್ಟೀರಿಯಾಗಳು ನಿಮ್ಮ ಬಾಯೊಳಗೆ ಇರುತ್ತೆ, ಆದ್ರೆ ಇವು ಯಾವುದೇ ಕಾರಣಕ್ಕೂ ತೊಂದರೆ ಮಾಡೋದಿಲ್ಲ. ಇದಿಷ್ಟು ನಮ್ಮ ದೇಹದಲ್ಲಿ ನಮಗೆ ಗೊತ್ತಿಲ್ಲಿರುವಂತ ಕೆಲವು ವಿಷಯಗಳು. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋ ನಿಮ್ಮ ಸ್ನೇಹಿತರೊಂದಿಗೆ ತಮ್ಮ ತಮ್ಮ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.